हाय एल्लरिगू लॉग विथ विजय चैनल के स्वागत फ्रेंड्स तुम्बा दिन मेले वीडियो हाकता इदिनी मदर्स डे दिन हाकबेकु अंत इत्तु हीगे डिले आगता इदे वीडियो हाकोदु मक्कळु हैप्पी मदर्स डे अंत बर्कोट्टिद्रु ओंतर खुशी अल्वा एल्लरिगू लेट आगि विश माड्ता इदिनी हैप्पी मदर्स डे ನೀವು ಕೂಡ ಎಂಜಾಯ್ ಮಾಡ್ತೀರಾ ಅನ್ಕೋತೀನಿ ಇವತ್ತಿನ ವಿಡಿಯೋ ಹಾಗೆ ವಿಡಿಯೋ ನೋಡೋಕ ಮುಂಚೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಕೂಡ ಮಾಡೋದನ್ನ ಮರಿಬೇಡಿ ಏನಿದೆ ಐಸ್ ಕ್ರೀಮ್ ಜ್ಯೂಸ್ ಎದಕ್ಕೆ ಮದರ್ಸ್ ಡೇ ತೋರ್ಸೆ ಏನಿದೆ ಐಸ್ ಕ್ರೀಮ್ ಅನ್ನ ಇದೆ ಜ್ಯೂಸ್ तम मदर्स डे तीन बनी फ्रेंड्स हेसर काळ मोळके बंद हेसर काळ मत्ते सब्बसके सोप्पु हाकि पल्ले माडिद्दे इवत्तु निम्म जोते आ वीडियोन शेर माड्कोता इद्दीनि तुंबा चेन्नागिरुत्ते रोट्टी चपाती जोते एरडक्कू कांबिनेशन चेन्नागिरुत्ते अंद्रे हेसर काळन नेने हाकि आमेले ओंदु 4-5 अवर आदमेले अदन्न नीरु मोळके बंद मेले ई तर अंद्रे कुक्कर अल्लि एनु नानु बेयिसिल्ल ಹಾಗೆ ಡೈರೆಕ್ಟ್ ಒಗ್ಗರಣೆ ಹಾಕಿ ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನ ಎಲ್ಲ ರೊಟ್ಟಿ ಜೊತೆ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ತೋರಿಸ್ತೀನಿ ಹೇಗೆ ಮಾಡಿದೆ ನಾನು ಅಂತ ನೋಡಿ ಇವಾಗ ಹೆಸರು ಕಾಳು ಎಲ್ಲ ಮೊಳಕೆ ಬಂದಿದೆ ತುಂಬಾ ಹೆಲ್ದಿ ಅಲ್ವಾ ಮಕ್ಕಳಿಗೆ ಇದನ್ನ ಡೈಲಿ ಒಂದು ಸ್ವಲ್ಪ ತಿನ್ನಾ ಕೊಡಬೇಕು ಅಂತ ಹೇಳ್ತಾರೆ ಹೆಸರು ಕಾಳು ಅಂದ್ರೆ ಮೊಳಕೆ ಬಂದಿದೆ ತುಂಬಾ ಪೌಷ್ಟಿಕ ಇರುತ್ತೆ ಇದರಲ್ಲಿ ಪೌಷ್ಟಿಕಾಂಶ ನೋಡಿ ಫ್ರೆಂಡ್ಸ್ ಇವಾಗ ಸಬ್ಬಸಿಗೆ ಸೊಪ್ಪನ್ನ ನಾನು ತೊಳೆದು ಅಂದ್ರೆ 3-4 ಸರಿ ಅದನ್ನೆಲ್ಲ ಕ್ಲೀನ್ ಮಾಡಿ ನೀರಲ್ಲ ಹಾಕಿ ಎಲ್ಲ ಇದನ್ನ ತೆಗೆದು ಎಲ್ಲ ಮಣ್ಣೆಲ್ಲ ಇರುತ್ತಲ್ಲ ಅದೆಲ್ಲ ಹೋದ ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀನಿ ಇವಾಗ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಇದೆಲ್ಲ ಚಟ್ಪಟ ಅಂತ ಅಂದ್ಲೆ ಸಾಸಿವೆ ಚಟ್ಪಟ ಅಂದಮೇಲೆ ಜೀರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಎಣ್ಣೆ ಬಿಸಿ ಇರೋದ್ರಿಂದ ನಾವು ಮೊದಲೇ ಜೀರಿಗೆ ಹಾಕಿಬಿಟ್ರೆ ಬೇಗ ಕಪ್ಪಾಗಿ ಬಿಡುತ್ತೆ ನೋಡಿ ಇವಾಗ ಎರಡು ಆಯ್ತು ಇವಾಗ ಸಬ್ಬಸಿಗೆ ಸೊಪ್ಪು ಹಾಕ್ತಾ ಇದೀನಿ ಸಬ್ಬಸಿಗೆ ಸೊಪ್ಪು ತುಂಬಾ ಒಳ್ಳೆಯದಲ್ವಾ ಎಲ್ಲ ವಿಟಮಿನ್ಸ್ ಇರುತ್ತೆ ಮತ್ತೆ ಯಾರು ಮಕ್ಕಳಿಗೆ ಹಾಲು ಕುಡಿಸ್ತಾ ಇರ್ತಾರಲ್ಲ ತಾಯಂದ್ರು ಅವರಿಗೂ ಕೂಡ ಸಬ್ಬಸಿಗೆ ಸೊಪ್ಪು ತುಂಬಾ ಒಳ್ಳೆಯದು ಅಂದ್ರೆ ಸಬ್ಬಸಿಗೆ ಸೊಪ್ಪನ್ನು ತಿನ್ನೋದ್ರಿಂದ ಹಾಲು ಜಾಸ್ತಿ ಬರುತ್ತೆ ಹೇಳ್ತಾರೆ ಸೊ ಹಾಗಾಗಿ ಹಾಲು ಕುಡಿಸೋ ತಾಯಂದ್ರಿಗೆ ತುಂಬಾ ಒಳ್ಳೆಯದು ಸಬ್ಬಸಿಗೆ ಸೊಪ್ಪು ಅದು ಒಗ್ಗರಣೆಲಿ ಹಾಕಿದ ತಕ್ಷಣ ಒಂತರ ಮುದ್ದೆ ಮುದ್ದೆ ಆಗುತ್ತಲ್ಲ ಸೊಪ್ಪು ಅದಕ್ಕೆ ಈ ತರ ಸ್ವಲ್ಪ ಬಿಡಿಸಿ ಬಿಡಿಸಿ ಮಾಡಿದಾಗ ಚೆನ್ನಾಗಿ ಎಲ್ಲ ಕಡೆ ಫ್ರೈ ಆಗುತ್ತೆ ಅಂದ್ರೆ ಹುರಿದು ಹುರಿತೀವಲ್ವ ಅವಾಗ ಎಲ್ಲ ಕಡೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದು ನೋಡಿ ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಲಿದೆ ಸಬ್ಬಸಿಗೆ ಸೊಪ್ಪಿಂದು ನೋಡಿ ಇವಾಗೆಲ್ಲ ಕಡಿಮೆ ಆಯ್ತು ಹಸಿ ವಾಸನೆ ಹೋಗ್ತಾ ಇದೆ ಇವಾಗ ಇವಾಗ ಕಾಳು ಹಾಕ್ತಾ ಇದ್ದೀನಿ ನಿಮಗೆ ಈ ತರ ಡೈರೆಕ್ಟ್ ಆಗಿ ಹಾಕಕ್ಕೆ ಇದು
ನೀವು ಬೇಕಾದ್ರೆ ಕುಕ್ಕರಲ್ಲಿ ಒಂದು ವಿಜಲ್ ಇಲ್ಲ ಎರಡು ವಿಜಲ್ ಕುಕ್ಕರಲ್ಲಿ ಕೂಗಿಸ್ಕೊಂಡು ಆಮೇಲೆ ಕಾಳು ಹಾಕಿ. ಆ್ಯಕ್ಚುಲಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ನಾವು ಅಂದರೆ ಒಂದು ಎರಡು ವಿಜಲ್ ಮಾಡಿಸ್ಬಿಟ್ರೆ ಏನಾಗುತ್ತೆ, ಅದು ಒಂಥರ ಮೆತ್ತಗಾಗುತ್ತೆ ಕಾಳು. ಅಂದರೆ ಈ ಥರ ನಾವು ಡೈರೆಕ್ಟ್ ಈಗ ಒಗ್ಗರಣೆಗೆ ಹಾಕಿ ಮಾಡೋದ್ರಿಂದ ಇದೊಂಥರ ಟೇಸ್ಟ್ ಬೇರೆ ಅನಿಸುತ್ತೆ. ಒಂದ್ಸರಿ ಮಾಡಿ ನೋಡಿ, ಯಾರು ಮಾಡಿಲ್ಲ ಅವರು ನೋಡಿ. ಸಬ್ಬಸ್ಗೆ ಸ್ವಲ್ಪ ಅಲ್ಲಲ್ಲೇ ಕೂತ್ಕೊಂಡ್ಬಿಡುತ್ತೆ. ನೀವಿನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ಸೊಪ್ಪು ಹಾಕ್ಬೋದು. ಮನೇಲಿ ನಮ್ಮ ಮನೇಲಿ ಇವತ್ತು ಇಷ್ಟೇ ಇತ್ತು, ಸೊ ಹಾಗಾಗಿ ನಾನು ಇಷ್ಟೇ ಹಾಕಿದ್ದೀನಿ. ಸಬ್ಬಸ್ಗೆ ಸೊಪ್ಪು ಕಡಿಮೆ ಅನ್ನಿಸ್ತಾ ಇದೆ, ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಬೋದು. ಚೆನ್ನಾಗಿರುತ್ತೆ ಘಮ ಸಬ್ಬಸ್ಗೆ ಸೊಪ್ಪು. ಅರಿಶಿನ ಹಾಕ್ತಾ ಇದ್ದೀನಿ. ಇವಾಗ ಕೈಯಾಡಿಸ್ಬೇಕಾದ್ರೆ ಹೇಗೆ ಅನಿಸುತ್ತೆ, ಸಬ್ಬಸ್ಗೆ ಅಲ್ಲಲ್ಲೇ ಕೂತ್ಕೊಂಡಂಗೆ ಅನಿಸುತ್ತೆ. ಇವಾಗ ಕೈಯಾಡಿಸಿದ್ಮೇಲೆ ಒಂದೆರಡು ನಿಮಿಷ ಮುಚ್ಚಿಡೋಣ. ಉಗಾದಲ್ಲಿ ಒಂದೆರಡು ನಿಮಿಷ ಈ ಕಾಳುಗಳಂದರೆ ಎಣ್ಣೆ ಇದರಲ್ಲಿ ಮುಚ್ಚಿಟ್ರೆ ಅವಾಗ ಚೆನ್ನಾಗಿ ಒಂದು ಸ್ವಲ್ಪ ಬೆಂದಂಗೆ ಅನಿಸುತ್ತೆ ನೋಡಿ. ಇವಾಗ ಇನ್ನೊಂದು ಸರಿ ಕೈಯಾಡಿಸ್ಕೊಳ್ಳೋಣ. ಇವಾಗ ಕಾಳು ಒಂದೊಂದು ಸರಿ ತಳ ಹಿಡ್ದಂಗೆ ಆಗಿರುತ್ತೆ, ಆಗಬಾರ್ದಲ್ವ ಅದಕ್ಕೆ. ಇವಾಗ ನೋಡಿ ನೀರು ಹಾಕ್ತೀನಿ. ಕಾಳು ಎಷ್ಟು ಅಂದರೆ ನಿಮಗೆ ಸ್ವಲ್ಪ ಮೆತ್ತ ಭಾಳ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕೋರಿ, ಇಲ್ಲ ಸ್ವಲ್ಪ ಗಟ್ಟಿ ಅಂದರೆ ಆ ಕಡೆ ಮೆತ್ತಗಲ್ಲ ಈ ಕಡೆ ಪೂರ್ತಿ ಗಟ್ಟಿನೂ ಅಲ್ಲ, ಅಷ್ಟು ಬೇಕಂದರೆ ನೋಡಿ ಹಾಕ್ಕೊಳ್ಳಿ ನೀರು. ಮತ್ತೆ ಬೇಕಾದರೆ ನೀವು ನೀರು ಮತ್ತೆ ಹಾಕ್ಬೋದು. ನೀರು ಕಡಿಮೆ ಆಯಿತು, ಇನ್ನೂ ಕಾಳು ಗಟ್ಟಿ ಇದೆ ಬೆಂದಿಲ್ಲ ಅಂದರೆ ಮತ್ತೆ ಹಾಕ್ಬೋದು. ಹೆಸರು ಕಾಳಲ್ವ, ಬೇಗ ಬೇಗ ಟೈಮ್ ಏನು ತೊಗೊಳ್ಳಲ್ಲ ಇದು ನೋಡಿರಿ. ಇವಾಗ ಉಪ್ಪು ಹಾಕಿದ್ದೀನಿ, ನೀರು ಮತ್ತು ಉಪ್ಪು ಎರಡು ಹಾಕಿದ್ದೀನಿ. ಇವಾಗ ಮತ್ತೆ ಮುಚ್ಚಿಡ್ತೀನಿ, ಚೆನ್ನಾಗಿ ಬೇಯುತ್ತೆ. ಇವಾಗ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ನೋಡಿ, ಬೆಂದಿದೆ ಕಾಳು. ಇವಾಗ ಖಾರ ಪುಡಿ ಹಾಕ್ತಾ ಇದ್ದೀನಿ ಮತ್ತು ಹುಣಸೆ ರಸ. ಮತ್ತು ಸ್ವಲ್ಪ ಬೆಲ್ಲ, ಬೆಲ್ಲ ಬೇಕಾದರೂ ಬಿಡ್ಬೋದು ನೀವು ಆಪ್ಷನ್ನು ಬೆಲ್ಲ. ನಾವು ಹುಳಿ ಹಾಕಿರ್ತೀವಲ್ವ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀವಿ. ಮತ್ತು ಮಸಾಲೆ ಪುಡಿ ಹಾಕಿದ್ದೀನಿ. ಮಾಮೂಲಿ ನಾವು ಸಾರಿಗೆಲ್ಲ ಹಾಕ್ತೀವಲ್ವ ಅದೇ ಮಸಾಲೆ ಪುಡಿ ಹಾಕಿದ್ದೀನಿ ನಾನು, ಬೇರೆ ಏನು ಇದು ಅಲ್ಲ, ಸಪ್ರೇಟಾಗಿ ಮಾಡಿದ್ದು ಆ ಥರದ್ದೇನಲ್ಲ ನೋಡಿರಿ. ಇವಾಗ ಮತ್ತಿನ್ನೊಂದು ಸರಿ ಕೈಯಾಡಿಸ್ತೀನಿ. ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಇದು ರೊಟ್ಟಿ ಜೊತೆ ಅಂದರೆ ಉದುರುದ್ರ ಪಲ್ಯ ಅಂದರೆ ಉದುರು ಬ್ಯಾಳಿ ಪಲ್ಯ ಅಂದರೆ ಹೆಸರು ತೊಗರಿಬೇಳೆ ಅದೆಲ್ಲ ಮಾಡ್ತಾರೆ, ಇದು ಉದುರು ಬ್ಯಾಳಿ ಅಂತ ಅಂದು ಅದು ಚೆನ್ನಾಗಿರುತ್ತೆ. ಇದು ಕೂಡ ಅಷ್ಟೇ, ತುಂಬ ಮೆತ್ತಗೆ ಬೇಯಿಸಲ್ಲ ಇದನ್ನು ಹೆಸರು ಕಾಳು. ಈ ಥರ ಪಲ್ಯ ಮಾಡಿದಾಗ ಇದು ಚೆನ್ನಾಗಿರುತ್ತೆ, ಒಂಥರ ರೊಟ್ಟಿ ಜೊತೆ ಹೇಳಿದ್ನಲ್ಲ ನಾನು, ಉದುರುದ್ರಾಗಿ ಪಲ್ಯ ಚೆನ್ನಾಗಿರುತ್ತೆ. ನಿಮಗೆ ಇಲ್ಲ ಮೆತ್ತಗೆ ಬೇಕಂದರೆ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಹಾಕಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಳಿ ಅಷ್ಟೇ. ನೋಡ್ರಿ ಇವಾಗ ರೆಡಿ ಆಗಿದೆ ಪಲ್ಯ, ಸಿಂಪಲ್ ಪಲ್ಯ. ಏನು ಕಷ್ಟಪಡೋದೇನಿಲ್ಲ, ಬೇರೆ ಮಸಾಲೆ ರುಬ್ಬಿ ಅದೆಲ್ಲ ಹಾಕಬೇಕು ಅಂತ ಏನಿಲ್ಲ, ಸಿಂಪಲ್ ಪಲ್ಯ ಇದು ನೋಡ್ರಿ. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಮತ್ತು ಎಲ್ಲ ಪೌಷ್ಟಿಕಾಂಶಗಳು ಸಿಗ್ತಾವೆ, ಹೆಸರು ಕಾಳು ಮೊಳಕೆ ಬಂದದ್ದು ಮತ್ತು ಸಬ್ಬಸ್ಗೆ ಸೊಪ್ಪು ಎಲ್ಲ ನೋಡ್ರಿ. ನಾನು ಇವತ್ತು ಇದನ್ನು ರೊಟ್ಟಿ ಜೊತೆನ ಶೇರ್ ಮಾಡ್ತಾ ಇದ್ದೆ, ಅಂದರೆ ಪಲ್ಯನ ಹಾಕ್ತಾ ಇದ್ದೀನಿ ಊಟಕ್ಕೆ ಇವತ್ತು. ಚಟ್ನಿ ಪುಡಿ ಮತ್ತು ಉಪ್ಪಿನಕಾಯಿ ಹೆಸರು ಕಾಳು ಪಲ್ಯ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಚಟ್ನಿ ಪುಡಿಗೆ ನೀವು ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಜೊತೆ ತಿನ್ನೋಕ್ಕೆ. ಓಕೆ ಫ್ರೆಂಡ್ಸ್, ಯಾರಿಗೆ ಗೊತ್ತಿಲ್ಲ ಅವ್ರು ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ಕೂಡ ತಿಳಿಸಿ. ಹಾಗೆ ನಾನು ಇನ್ಮೇಲೆ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡ್ತೀನಿ. ನೀವು ಕೂಡ ಪ್ಲೀಸ್ ವಿಡಿಯೋ ನೋಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬ ಜನ ಹಾಗೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಸಿಂಬಾಲ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಕೂಡ ನೀವು ತಿಳಿಸ್ಬೋದು ನನಗೆ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.